ಹರೇ ರಾಮ. ಕರುಣ ರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ವರುಪು ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ, ಆ ಸದ್ಗುರುವಿರಲಿ ಎನ್ನ ಮಾನಸದಿ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಮೊತ್ತ ಮೊದಲು ಹೃದಯದ ಅಷ್ಟದಲ ಕಮಲದಲ್ಲಿ ಕುಳಿತು ಜೀವಗಳಿಗೆಲ್ಲ ಭೋಗ ಮೋಕ್ಷಗಳನ್ನು ಅನುಗ್ರಹಿಸುವ ತರೆಗಿಳಿದ ದೇವರಿಗೆ, ಪ್ರಭು ಶ್ರೀರಾಮಚಂದ್ರನಿಗೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸಿ ಆತನ ಅನುಗ್ರಹವನ್ನು ಶಿಷ್ಯಕೋಟಿಗೆಲ್ಲ ಆಕಾಂಕ್ಷಿಸುತ್ತಾ ಬಳಿಕ ನಿಮ್ಮೆಲ್ಲರನ್ನು ಹರಿಸಿ ಆಶೀರ್ವಾದದ ಕೆಲವು ಮಾತುಗಳನ್ನು ಆಡಬಯಸ್ತೇವೆ. ಅನಾವರಣ ಚಾತುರ್ಮಾಸ್ಯ ಇಂದು ಸೇವೆಯ ಅನಾವರಣ ಶಿವಮೊಗ್ಗ, ತೀರ್ಥರಾಜಪುರ, ಭೀಮನಕೋಣೆ, ಪುರಪ್ಪೆಮನೆ ಮತ್ತು ಕಾನುಗೋಡು ವಲಯಗಳ ವತಿಯಿಂದ. ಇಂದಿನ ಅನಾವರಣ ಈ ವಲಯಗಳ ನಡುವೆ ಒಂದು ವಲಯಕ್ಕೆ ತುಂಬ ಹತ್ತಿರದಲ್ಲಿ ಸಂಬಂಧ ಇರತಕ್ಕಂಥದ್ದು, ನಮಗೆಲ್ಲರಿಗೂ ಸಂಬಂಧ ಇರತಕ್ಕಂಥದ್ದೇ ಇಂದಿನ ವಿಶೇಷ. ಅನಾವರಣ ಚಾತುರ್ಮಾಸ್ಯದ ಇಂದಿನ ವೈಶಿಷ್ಟ್ಯ ತೀರ್ಥಹಳ್ಳಿ ಮಠದ ಅನಾವರಣ, ತೀರ್ಥರಾಜಪುರ ಮಠದ ಅನಾವರಣ. ಅದು ಕೂಡ ಆ ಮಠದಲ್ಲಿ ಬಹಳ ವರ್ಷ ಸೇವೆ ಮಾಡಿರತಕ್ಕಂಥ ಮೇಲಿನ ಗಂಟೆಗೆ ಬಾಬು ಕಡೆಯಿಂದ, ಮಠದ ಶಾನುಭೋಗರು ಅವರ ಕಡೆಯಿಂದ ಅದು ನೆರವೇರಿದೆ. ಹಾಗಾಗಿ ಒಂದು ಅರ್ಥದಲ್ಲಿ ಬಾಬುವಿನ ಅನಾವರಣ ಕೂಡ ಹೌದು. ಇಲ್ಲಿ ಈ ಸಭೆಯಲ್ಲಿ ಇರ್ತಕ್ಕಂಥವ್ರು ಅಂಥವ್ರು ಎಷ್ಟು ಜನರಿಗೆ ಗೊತ್ತಿದೆ ಅಂತ. ಬಾಬು ಅಂದರೆ ಯಾರು, ಬಾಬು ಮಠಕ್ಕೆ ಮಾಡಿದ ಸೇವೆ ಏನು ಎಂಬುದು ಇಲ್ಲಿ ಬಹುತೇಕ ಮಂದಿಗೆ ಗೊತ್ತಿರಲಾರದು ಅಂತ. ಈಗ ನಾವು ಸನ್ಯಾಸ ಸ್ವೀಕಾರ ಮಾಡುವಾಗ ಬಾಬು ಶಾನುಭೋಗರು, ಅದಕ್ಕಿಂತ ಮೊದಲು ಕೂಡ ಬಹಳ ಕಾಲದಿಂದ ಬಾಬು ಶಾನುಭೋಗರಾಗಿ ಸೇವೆ ಮಾಡ್ತಾ ಇದ್ದಂಥವನು, ಮಠದ ಸರಸ್ವತಿಯಾಗಿದ್ದವನು, ಬರವಣಿಗೆಯಲ್ಲ ಅವನು ಮೊದಲಿಗೆ ಹೋಗ್ತಾ ಇದ್ದಿದ್ದು. ಹಾಗಾಗಿ ಗುರುಗಳು ಏನೋ ಅವನಿಗೆ ಹೇಳಬೇಕಾಗಿಲ್ಲ, ಹತ್ತರಲ್ಲಿ 9 ಅಕ್ಷರವನ್ನು ಬರೆದಿಟ್ಟಿರ್ತಿದ್ದ, 1 ಅಕ್ಷರ ಗುರುಗಳು, ಎಷ್ಟೋ ಸತಿ ಅದು ಕೂಡ ಬೇಕಾಗಿಲ್ಲ ಅಂತ. ತುಂಬ ಸೇವೆ ಮಾಡಿರ್ತಕ್ಕಂಥವನು, ಸಾರ್ಥಕವಾಗಿ ಅವನ ಕೈಯಿಂದ ಈ ಒಂದು ಅನಾವರಣ ನೆರವೇರಿದೆ. ಸಂಸ್ಥಾನದ ಅಪೇಕ್ಷೆ ಅದು, ಸೇವಕರು ಮುಂದೆ ಬರಬೇಕು, ಸೇವಕರ ಅನಾವರಣ ಆಗಬೇಕು, ಸೇವಕರನ್ನು ಸಮಾಜ ಗುರುತಿಸಬೇಕು. ಹಾಗಂತ ಸೇವಕರಿಗೆ ತಮ್ಮನ್ನು ಗುರುತಿಸಬೇಕು ಅನ್ನೋ ಭಾವನೆ ಬರಬಾರ್ದು, ಇದು ಬಹಳ ಮುಖ್ಯ. ಅಷ್ಟೇ ಮುಖ್ಯ ಮತ್ತೊಂದು ಯಾವುದು ಅಂದರೆ ಸಮಾಜ ಗುರುತಿಸ್ತಾ ಇರಬೇಕು ಅಂತ. ಹಾಗಾಗಿ ಒಬ್ಬ ಹಳೆಯ ಸೇವಕನನ್ನು, ದೊಡ್ಡ ಗುರುಗಳ ಕಾಲದಲ್ಲಿ ಬಹಳಷ್ಟು ಸೇವೆ, ಆಗ ಗುರುಗಳು ಫೋನ್ನಲ್ಲಿ ಮಾತಾಡ್ತಾ ಇರಲಿಲ್ಲ, ಅಂಥ ಸಂದರ್ಭ ಬಂದರೆ ದೂರವಾಣಿಯಲ್ಲಿ ಗುರುವಾಣಿ ಯಾವುದು ಅಂದರೆ ಬಾಬಾ ಭಟ್ರೆ, ಫೋನ್ ಅಲ್ಲೇ ಬರಬೇಕು, ಅಲ್ಲಿಂದಲೇ ಹೋಗಬೇಕು ಅಂತ. ಅಂದರೆ ಮಠದ ವ್ಯವಹಾರಗಳನ್ನು ಆತ ತೂಗಿಸಿದ ಪರಿ ಅನನ್ಯ ಅಂತ, ಮಾಡಿದ ಸೇವೆ ಬಹಳ ದೊಡ್ಡದು ಅಂತ. ಅಂಥವ್ರ ಕೈಯಿಂದ ಒಂದು ದೊಡ್ಡ ಸಂಸ್ಥೆಯ ಅನಾವರಣವೇ ಆಗಿದೆ. ತೀರ್ಥಹಳ್ಳಿ ಮಠವು ಕೂಡ ಅಜ್ಞಾತವೇ. ತೀರ್ಥಹಳ್ಳಿ ಮಠದ ಚರಿತ್ರೆ, ಅದು ನಮ್ಮ ಮಠದ ಶಾಖಾ ಮಠ ಅಂತ ಇಷ್ಟು ಮಾತ್ರ ಗೊತ್ತು ಜನರಿಗೆ, ಆದರೆ ಅದು ನಿಜಕ್ಕೂ ನಮ್ಮ ಮಠದ ಶಾಖಾ ಮಠ ಆಗಿತ್ತಾ ಮೊದಲು ಗೊತ್ತಿಲ್ಲ ಅಂತ, ಭಾಳ ಜನರಿಗೆ ಗೊತ್ತಿಲ್ಲ ಅಂತ. ಮೊದಲು ಏನಾಗಿತ್ತು ಅದು, ಅದು ಯಾವ ಪರಂಪರೆಗೆ ಸೇರಿತ್ತು ಮೊದಲು,
ಆದರೆ ಈಗ ಕಪ್ಪು ಯಮುನೆ ಬಂದು ಬಿಳಿಯ ಗಂಗೆಗೆ ಸೇರುವ ಹಾಗೆ ಅಂಥ ಅನೇಕ ಪರಂಪರೆಗಳು ನಮ್ಮ ಪರಂಪರೆಯಲ್ಲಿ ಬಂದು ಸೇರಿ ಒಂದಾಗಿವೆ ಅಂತ. ಶಂಕರಾಚಾರ್ಯ ಪರಂಪರೆಯೇ, ಬೇರೆ ಏನಲ್ಲ, ಅದೇ ಪೂರ್ವಂ ನಾಯಕ್ಕೆ ಸೇರಿರ್ತಕ್ಕಂಥದ್ದು. ಆದರೆ ಒಬ್ಬರು ಗುರುಗಳಿಗೆ ಸಂದರ್ಭ ಏನು ಬಂತು ಅಂದರೆ ದೀಕ್ಷೆ ಇಲ್ಲಿಂದ ಅಂತ ಎನ್ನುವ ಸಂದರ್ಭ ಬಂತು ಅಂತ. ಎಷ್ಟು ಅದ್ಭುತ ಅಂದರೆ, ದೀಕ್ಷೆ ಕೊಟ್ಟ ಗುರುವಿಗೆ ಅವರು ಮಠವನ್ನೇ ಅರ್ಪಣೆ ಮಾಡಿದರು ಅಂತ. ಗುರುವಿನಲ್ಲಿ ಶಿಷ್ಯ ಹೋಗಿ ಒಂದಾಗಬೇಕು, ವಿಲೀನವಾಗಬೇಕು, ಆ ಪರಂಪರೆಯನ್ನೇ ಈ ಪರಂಪರೆಯಲ್ಲಿ ಅವರು ವಿಲೀನಗೊಳಿಸ್ತಾರೆ. ಅದು ಅದ್ಭುತ. ಹಾಗೆ ರಾಮಚಂದ್ರಾಪುರ ಮಠದ ವಾತ್ಸಲ್ಯವು ಕೂಡ ಅದ್ಭುತವೇ. ಯಾಕೆಂದರೆ ರಾಮಚಂದ್ರಾಪುರ ಮಠಕ್ಕೆ ತನ್ನ ಶಾಖಾ ಮಠ ಎಲ್ಲಿದೆ ಅಂತ ಗೊತ್ತಿಲ್ಲ. ಆದರೆ ಈ ಮಠ ಯಾವುದು ಆ ರೀತಿಯಲ್ಲಿ ಸಮರ್ಪಿತವಾಗಿ ಮಠದಲ್ಲಿ ವಿಲೀನವಾಯಿತೋ ಅದನ್ನು ತುಂಬ ಜೋಪಾನ ಮಾಡಿದರು, ಅದನ್ನು ಒಳ್ಳೆ ರೀತಿಯಿಂದ ಕಟ್ಟಿ ಬೆಳೆಸಿದರು ಅಂತ. ಹಾಗಾಗಿ ಮಠದ ಮಠದ್ದೇ ಆದ ಶಾಖಾ ಮಠ ಅದು ಗುರುತು ಕೂಡ ಇಲ್ಲ. ಆದರೆ ದೀಕ್ಷಾ ಶಿಷ್ಯನೊಬ್ಬ ಒಂದು ಶಾಖಾ ಒಂದು ಮಠವನ್ನೇ ಸಮರ್ಪಣೆ ಮಾಡಿದಾಗ ಅದನ್ನು ಎಷ್ಟು ಜೋಪಾನ ಮಾಡಿದ್ದಾರೆ, ಅದನ್ನು ಎಷ್ಟು ಒಳ್ಳೆ ರೀತಿಯಿಂದ ನೋಡಿದ್ದಾರೆ ಎಂಬುದನ್ನು ನಾವು ಗಮನಿಸಬೇಕು ಅಂತ. ಹಾಗೆ ಅಲ್ಲಿಯ ನರಸಿಂಹದೇವರು, ಆ ತುಂಗಾ ತೀರ ನರಸಿಂಹದೇವರು ಬಹಳ ಅದ್ಭುತ. ಅದು ಪೂರ್ವಕ್ಕೆ ಪೇಟೆ, ಪೇಟೆ ಅಂದ್ರೇನು, ಪೇಟೆಗೆ ತಾಗಿಯೇ ಮಠ ಇದೆ, ಮುಖ್ಯ ರಸ್ತೆ ಮಠದ ಪಕ್ಕದಲ್ಲಿ ಹಾದು ಹೋಗ್ತದೆ, ಸರಿಯಾದ ಪೇಟೆ. ಪಶ್ಚಿಮಕ್ಕೆ ವಾತಾವರಣವೇ ಬೇರೆ ಅಂತ. ಅದು ತಪಸ್ಸಿಗೆ ಹೇಳಿದಂಥ ವಾತಾವರಣ ಪಶ್ಚಿಮಕ್ಕಿರುವಂಥದ್ದು. ನದಿ ತೀರ, ಪುಣ್ಯಕ್ಷೇತ್ರ, ಪುಣ್ಯಭೂಮಿ, ಸಂಪೂರ್ಣ ಬೇರೆ ವಾತಾವರಣ. ಒಂದು ಕಡೆಗೆ ಮಾಯಾಲೋಕ, ಒಂದು ಕಡೆಗೆ ಬ್ರಹ್ಮಲೋಕ ಅಂತ ಆ ರೀತಿ ಇದೆ ಆ ಮಠ ಅಂತ. ಬೆನ್ನ ಹಿಂದೆ ಮಾಯಾಲೋಕ, ಮುಂದೆ ಬ್ರಹ್ಮಲೋಕ ಅಂತ. ಆ ಹಿಂದೆಯೇ ಮುಂದಾಗಿದೆ, ಮುಂದೆ ಹಿಂದಾಗಿದೆ. ಯಾರಿಗೂ ತೀರ್ಥಹಳ್ಳಿ ಮಠದ ಮುಖ ಯಾವುದು ಅಂತ ಗೊತ್ತಿಲ್ಲ ಅಂತ. ತೀರ್ಥಹಳ್ಳಿ ಮಠದ ಮುಖ ಆ ಕಡೆ ಇರುವಂಥದ್ದು ಅಂತ, ತುಂಗಾ ನದಿ ಕಡೆ ಇರತಕ್ಕಂಥದ್ದು ಅಂತ. ಬೆನ್ನಿಗೆ ಪೇಟೆ ಇದೆ, ಬೆನ್ನೇ ಮುಖ ಆಗಿದೆ ಅಂತ ಅದೊಂದು ಸಂದರ್ಭ ಅಂತ. ಅದಕ್ಕೆಲ್ಲ ಕಾರಣಗಳಿರ್ತವೆ, ಕಾರಣಗಳಿರ್ತವೆ ಅದಕ್ಕೆಲ್ಲ. ಯಾಕೆಂದರೆ ನಮ್ಮ ಉಸಿರಾಟವನ್ನೇ ಎರಡು ವಿಧವಾಗಿ ಯೋಗ ನಿರೂಪಣೆ ಮಾಡ್ತದೆ. ಒಂದು ಪೂರ್ವಾಭಿಮುಖವಾದ ಉಸಿರಾಟ, ಇನ್ನೊಂದು ಪಶ್ಚಿಮಾಭಿಮುಖವಾದ ಉಸಿರಾಟ. ಪೂರ್ವಾಭಿಮುಖವಾದ ಉಸಿರಾಟ ಈಗ ನಾವೆಲ್ಲ ಮಾಡ್ತಾ ಇರುವಂಥದ್ದು, ಪ್ರಾಪಂಚಿಕ ವ್ಯವಹಾರಗಳನ್ನು ಮಾಡುವಾಗ ಉಸಿರಾಟ ಈ ರೀತಿ ಇರ್ತದೆ ಅಂತ. ಇನ್ನೊಂದು ಬಗೆಯ ಪಶ್ಚಿಮಾಭಿಮುಖ ಉಸಿರಾಟ ಅಂತ ಇದೆ. ಅದು ಆರಂಭ ಆದರೆ ಮನುಷ್ಯ ಅಂತರಂಗದಲ್ಲಿ ಮುಳುಗಿ ಹೋಗ್ತಾನೆ ಅಂತ, ಯೋಗಸ್ಥಿತಿಗೆ ಏರ್ತಾನೆ ಅಂತ, ದೇವತೆಗಳ ದರ್ಶನ ಮಾಡ್ತಾನೆ ಅವನು, ಯೋಗ ಮಾರ್ಗದಲ್ಲಿ ಬ್ರಹ್ಮಜ್ಞಾನದ ಕಡೆಗೆ ಸಾಗಿ ಹೋಗ್ತಾನೆ ಅಂತ. ಆ ಉಸಿರಾಟವೇ ಬೇರೆ ಅಂತೆ, ಅದರ ವಿಧಾನವೇ ಬೇರೆ, ಅದರ ಗತಿಯೇ ಬೇರೆ ಅಂತ. ಎರಡು ಬಗೆಯ ಉಸಿರಾಟಗಳನ್ನ ಹೇಳಿದೆ. ಹಾಗಾಗಿ ಪೂರ್ವಾಭಿಮುಖವಾದ ಪೂರ್ವಕ್ಕಿರ್ತಕ್ಕಂಥದ್ದೆಲ್ಲ ಪೂರ್ವಾಭಿಮುಖ ಉಸಿರಾಟಕ್ಕೆ ಸರಿಯಾಗುವಂತೆ ಇರುವಂಥದ್ದು ಪ್ರಾಪಂಚಿಕವಾಗಿರುವಂಥದ್ದು. ಪಶ್ಚಿಮಕ್ಕೆ ಅದು ಬ್ರಹ್ಮಾನುಸಂಧಾನ, ಭಗವದ್ ಅನುಗ್ರಹ, ಅದಕ್ಕೆ ಸಲ್ಲುವಂಥದ್ದು. ಎರಡನ್ನೂ ಒಟ್ಟಿಗೆ ಇಟ್ಕೊಂಡಿರ್ತಕ್ಕಂಥ ಅದ್ಭುತವಾಗಿರುವಂಥ ಮಠ. ನಮಗದು ತುಂಬ ವಿಶೇಷ. ಯಾಕೆಂದರೆ ನಮ್ಮ ಪೂಜ್ಯ ದೊಡ್ಡ ಗುರುಗಳು ಇಡೀ ತಮ್ಮ ಜೀವನವನ್ನು ಅಲ್ಲಿಯೇ ಕಳೆದಿರುವಂಥದ್ದು. 43 ಚಾತುರ್ಮಾಸ್ಯ ಅನ್ನೋದು ಒಂದು ಒಂದು ಉದಾಹರಣೆ ಅದು ಅಂತ. ಅಂದರೆ ಎಷ್ಟು ಕಾಲ ಕಳೆದಿದ್ದಾರೆ ಅವರು ಅಂತ ತೀರ್ಥಹಳ್ಳಿ ಮಠದಲ್ಲಿ ಅಂತ. ಆಶ್ಚರ್ಯ ಅಂತ. ಅವರಿಗೂ ತೀರ್ಥಹಳ್ಳಿ ಮಠಕ್ಕೂ ಯಾವ ಬಾಂಧವ್ಯವೋ. ಯಾಕೆಂದರೆ ಮೂಲಮಠ ಇಲ್ಲಿದೆ, ಪ್ರಧಾನ ಮಠ ಹೊಸನಗರದಲ್ಲಿದೆ, ಅಷ್ಟೇ ಪ್ರಾಚೀನವಾಗಿರ್ತಕ್ಕಂಥ ಕೆಕ್ಕಾರ ಮಠ ಇದೆ, ಬಂದು ಸೇರಿದ ಬಾನ್ಕುಳಿ ಮಠ ಇದೆ ಏತ ಮಧ್ಯದಲ್ಲಿ, ಅದು ಕೂಡ ಹೀಗೆ ನಮ್ಮ ಪರಂಪರೆಯಲ್ಲಿ ವಿಲೀನವಾಗಿರ್ತಕ್ಕಂಥದ್ದು. ಬಾನ್ಕುಳಿ ಮಠ ಇದೆ, ಅವರೇ ಸ್ಥಾಪನೆ ಮಾಡಿದ ಮಾಣಿಮಠ ಇದೆ. ಆದರೆ ಅವರು ಕಳೆದಿದ್ದಲ್ಲಿ ಅಂದರೆ ತೀರ್ಥಹಳ್ಳಿ ಮಠದಲ್ಲಿ. ಹಾಗೆ ನೋಡಿದರೆ ತೀರ್ಥಹಳ್ಳಿಯಲ್ಲಿ ಶಿಷ್ಯರು ಬಹಳ ಕಡಿಮೆ, ಶಿಷ್ಯರ ಸಂಖ್ಯೆ ತುಂಬ ಪರಿಮಿತ ತೀರ್ಥಹಳ್ಳಿ ಪರಿಸರದಲ್ಲಿ. ನಿಮಗೆ ಸಂಖ್ಯೆ ಬೇಕು ಅಂದರೆ ಕಕ್ಕಾರ ಮಠಕ್ಕೆ ಬರಬೇಕು, ಮಾಣಿಮಠಕ್ಕೆ ಹೋಗಬೇಕು, ಬಾನ್ಕುಳಿ ಮಠದಲ್ಲಿಯೂ ಪರವಾಗಿಲ್ಲ. ಹೊಸನಗರ ಮಠದಲ್ಲಿ ಸ್ವಲ್ಪ ದೂರದಲ್ಲಿದ್ದಾರೆ ಶಿಷ್ಯರು, ಅಂದರೆ ಹತ್ತಿರ ಇರುವ ಶಿಷ್ಯರು ಸಣ್ಣ ಸಂಖ್ಯೆ. ಅಲ್ಲಿಯೂ ಕೂಡ ಸ್ವಲ್ಪ ದೂರ ಹೋದರೆ ತುಂಬ ಶಿಷ್ಯರಿದ್ದಾರೆ ಅಲ್ಲಿ. ಆದರೆ ಅವ್ರಿಗೆ ಯಾಕೆ ತೀರ್ಥಹಳ್ಳಿ ಮಠ ಬೇಕು ಅಂತ ಅನ್ನಿಸ್ತೇನೋ ಅಂತ. ಅಲ್ಲಿ ಅವರು ಒಂದು ಚಾತುರ್ಮಾಸ್ಯವೋ ಎರಡು ಚಾತುರ್ಮಾಸ್ಯವೋ ಒಂದು ಕಾರ್ಯಕ್ರಮವೋ ಹಾಗಲ್ಲ, ಇಡೀ ಜೀವನವನ್ನೇ ಅಲ್ಲಿ ಅವರು ಕಳೆದಿದ್ದು. ಅದೊಂದು ಅದ್ಭುತ, ಅದೊಂದು ವಿಶೇಷ. ಒಂದು ಒಂದೊಂದು ತಲೆಮಾರು ಒಂದೊಂದು ದಿಕ್ಕಿಗೆ ಹೋಗ್ತದೆ ಅನ್ನೋದಕ್ಕೆ ಈಗ ಉದಾಹರಣೆಗೆ ನಾವು ಅಶೋಕಿಗೆ ಬಂದವು, ಯಾರು ನಿರೀಕ್ಷೆ ಮಾಡಿದರು? ನಿಮಗೆಲ್ಲ ವಿಚಿತ್ರ ಕಾಣ್ತದೆ ಅಂತ, ಗೃಹಸ್ಥರಿಗೆಲ್ಲ ಅಂತ. ಯಾಕೆಂದರೆ ನಿಮಗೆ ಕಟ್ಟಿದ ಮನೆ ಹೊತ್ತಿದ್ದರೆ, ಸುವ್ಯವಸ್ಥಿತವಾಗಿರ್ತಕ್ಕಂಥ ಮನೆ ಹೊತ್ತು
ಒಳ್ಳೆ ಮನೆಗಳು ನಿಮಗಿದ್ದರೆ ಅದನ್ನು ಬಿಟ್ಟು ನೀವು ಯಾವುದಾದ್ರೂ ಒಂದು ಗುಡ್ಡೆ ಮೇಲೆ ಹೋಗಿ ಉಳಿತೀರಾ ಅಂತ. ಏನೂ ಇಲ್ಲ ಅಂತ, ಬೋಳುಗುಡ್ಡೆ ಎನ್ನುವಂತಲ್ಲಿ ಹೋಗಿ ಹೊಸ ಸೃಷ್ಟಿ ಮಾಡ್ತೀರಾ ಅಂತ. ಇದೆಲ್ಲ ಗುರುಗಳಿಗೆ ಬರೋ ಯೋಚನೆಗಳು ಅಂತ, ಇಂಥದ್ದೆಲ್ಲ ಅಂತ. ಸಂಸಾರಗಳಿಗೆ ಆ ಯೋಚನೆ ಬರುವಂಥದ್ದು ಇಲ್ಲ, ಅರ್ಥ ಆಗುವಂಥದ್ದು ಇಲ್ಲ, ಕ್ರಮೇಣ ಅರ್ಥ ಆಗುವಂಥದ್ದು. ಸ್ವಲ್ಪ ಕಾಲ ಕಳೆದ ಮೇಲೆ ಓ ಇದಕ್ಕಾಗಿ ಮಾಡಿದ್ದು ಇದು ಅಂತ ಅರ್ಥ ಆಗುವಂಥದ್ದು ಇವೆಲ್ಲವೂ ಕೂಡ ಅಂತ. ಈಗಾಗಲೇ ಒಂದು ಉಲ್ಲೇಖ ಆಯಿತು ನಮಗೆ, ತಿತ್ತಲಿ ಮಠದ ಮಠಕ್ಕೂ ನಮಗೂ ಇರ್ತಕ್ಕಂಥ ಗಾಢ ಸಂಬಂಧದ ಬಗ್ಗೆ. ಈ 36ನೇ ಗುರುಗಳನ್ನು ಸ್ವೀಕಾರ ಮಾಡಲಿಕ್ಕೆ ಅಲ್ಲಿ ಸಭೆಗಳು ನಡೆದಿದ್ದಾವೆ, ಅನೇಕ ಸಮಾಲೋಚನೆಗಳು ನಡೆದಿದ್ದಾವೆ. ಈಗ ಅಲ್ಲಿ ಉಲ್ಲೇಖ ಆದ ಸಭೆ ಇದೆಯಲ್ಲ, ಅಲ್ಲೊಂದು ಸಭೆ ನಡೆಯಿತು ಅಂತ, ಆ ಸಭೆಯಲ್ಲಿ ನಾವಿದ್ದೆವು ಅಂತ. ಅಲ್ಲೊಂದು 300 ಜನರ ಸಮಿತಿಯನ್ನು ಮಾಡಲಾಗಿತ್ತು ಆ ಸಭೆಯಲ್ಲಿ ಅಂತ, ಆ ಸಭೆಯಲ್ಲಿ ನಾವಿದ್ದು ಅಂತ. ತುಂಬ ಚಿಕ್ಕ ವಯಸ್ಸು ನಮಗೆ ಆಗ, ಆದರೆ ನಾವು ಒಂದು ಸಾಕ್ಷಿ ಆ ಸಭೆಗೆ ಅಂತ. ತೀರ್ಥಹಳ್ಳಿ ಮಠಕ್ಕೆ ನಾವು ಬಂದು ಹೋಗಿ ಮಾಡ್ತಾಯಿದ್ವು ಆ ಸಮಯದಲ್ಲಿ ಅಂತ. ನಮ್ಮ ಮೊಟ್ಟ ಮೊದಲು ದೊಡ್ಡ ಗುರುಗಳನ್ನು ನೋಡಿದ್ದು ನಮ್ಮ ನೆನಪು ಅದು. ಅದು ಕರೂರು ಸೀಮೆಯಲ್ಲಿ ಅಲ್ಲಿ ಒಂದು ಒಂದು ಗುಮ್ಮಗೋಡು ಅಂತ ಒಂದು ಊರಿದೆ, ಅಲ್ಲೊಂದು ದೇವಸ್ಥಾನ ಇದೆ, ಗೋಪಾಲಕೃಷ್ಣ ದೇವಸ್ಥಾನ. ಅಲ್ಲೊಂದು ಕಿರೀಟೋತ್ಸವ ಆಗಿತ್ತು, ದೊಡ್ಡ ಕಥೆ ಇದೆ ಆ ಕಿರೀಟೋತ್ಸವಕ್ಕೆ. ಆ ಕಿರೀಟೋತ್ಸವದ ಸಂದರ್ಭದಲ್ಲಿ ನಮ್ಮ ಅಂದರೆ ಕಿರೀಟಧಾರಿಗಳಾಗಿ ಗುರುಗಳನ್ನು ದರ್ಶನ ಮಾಡಿರ್ತಕ್ಕಂಥದ್ದು ಮೊಟ್ಟ ಮೊದಲು ಗುರು ದರ್ಶನ ಆಗ, ತುಂಬ ಸಣ್ಣ ವಯಸ್ಸು ನಮಗೆ ಆ ಸಮಯದಲ್ಲಿ ಆಗಿತ್ತು. ಅದರ ನಂತರ ನಾವು ಈ ಕಡೆ ಗೋಕರ್ಣದ ಕಡೆ ಅಧ್ಯಯನಕ್ಕೆ ಬಂದವು, ಅನೇಕ ವರ್ಷಗಳು ಕಳೆಯಿತು, ವೇದಾಧ್ಯಯನ ಮಾಡ್ತಾಯಿದ್ವು ಅನೇಕ ವರ್ಷಗಳು ಕಳೆಯಿತು. ಒಂದು ಸಾರಿ ಶಿವಮೊಗ್ಗಕ್ಕೆ ಹೋಗಿದ್ವು ನಾವು. ಶಿವಮೊಗ್ಗಕ್ಕೆ ಯಾಕೆ ಹೋಗಿದ್ವು ಅಂದರೆ ಅಲ್ಲೊಂದು ನವರಾತ್ರಿಯ ಪೂಜೆ ಶಿವಮೊಗ್ಗದಲ್ಲಿ, ಅಲ್ಲೊಬ್ಬರು ಸದ್ಗೃಹಸ್ಥರ ಮನೆಯಲ್ಲಿ ನವರಾತ್ರಿ ಪೂಜೆ. ವರ್ಷ ವರ್ಷ ಒಂದು 2-3 ವರ್ಷ ಹೋಗಿರ್ಬೋದು ನಾವು ನವರಾತ್ರಿ ಪೂಜೆಗೆ. ನಿಮ್ಮಲ್ಲಿ ಅನೇಕರಿಗೆ ಇದು ಗೊತ್ತಿರ್ಬೋದು, ಗೊತ್ತಿರದೇ ಇರ್ಬೋದು, ಒಂದು ಅನಾವರಣವೇ ಇದೆ ಅಂತ ಅಂದ್ಕೊಳ್ಳಿ ನೀವು ಅಂತ. ಭಾರಿ ಒಂದು ಪ್ರೀತಿಯಿಂದ ಶ್ರದ್ಧೆಯಿಂದ ಮಾಡ್ತಿದ್ದೆ ನಾವು ಅದನ್ನೆಲ್ಲ ಆ ಸಮಯದಲ್ಲಿ, ಅಂದರೆ ತುಂಬ ನಿಷ್ಠೆಯಲ್ಲಿ ವ್ರತದಲ್ಲಿ. ಅಮ್ಮನವರು ಪೂಜೆ ಪ್ರಾರಂಭ ಮಾಡಿದರೆ 4-5 ಗಂಟೆ ಬೇಕಾಗ್ತಿತ್ತು ನಮಗೆ, ಪಾರಾಯಣ ಶುರು ಮಾಡಿದರೆ ಒಂದು 5-6 ಗಂಟೆಯೇ ಬೇಕಾಗ್ತಿತ್ತು ಅಂತ. ಹಾಗೆ ನಾವು ಅದನ್ನು ಮಾಡ್ತಾಯಿದ್ವು ಅಂತ. ಅದಕ್ಕೊಂದು ಫಲ ಬಂತು ನೋಡಿ ಅಂತ. ಆ ಮನೆಯವರು ಒಂದು ಹರದೂರು ಗೋಪಾಲಕೃಷ್ಣ, ಆ ಮನೆಯವರು ಅವರಿಗೆ ಮಠದ ಬಳಕೆ ತುಂಬ ಇತ್ತು. ತೀರ್ಥಹಳ್ಳಿ ಮಠಕ್ಕೆ ಅವ್ರು ಹೋಗಿ ಬಂದು ಮಾಡ್ತಾಯಿದ್ರು ತುಂಬ. ಇವನು ನಮ್ಮನ್ನು ಕರ್ಕೊಂಡೋದ, ನಮಗೂ ಅದು ಗುರುಗಳು ಅಂದರೆ ಹೇಗಿರ್ತಾರೆ ಏನಾಗ್ತದೆ ಅನ್ನುವ ಒಂದು ಅವ್ರ ಬಗ್ಗೆ ಎಲ್ಲರಿಗೂ ಅವ್ರ ಹತ್ರ ಹೋಗುವಾಗ ಒಂದು ಸ್ವಲ್ಪ ಅಂಥ ಭಾವನೆಗಳೇ ಇದ್ದಿದ್ದು. ಹೋಗಿ ಗುರುಗಳು ಬಂದು ಕುಳಿತಾಗ ನಾವು ಆದಷ್ಟು ಹಿಂದೆ ಕೂತ್ಕೊಂಡು ನಮ್ಮನ್ನು ನಮ್ಮ ಮೇಲೆ ದೃಷ್ಟಿ ಬೀಳದೇ ಇರಲಿ ಅಂತ, ಏನಾದರೂ ಕೇಳಿದರೆ ಕರೆದು ಮಾತಾಡಿಸಿದರೆ ಅಂತ. ಆದರೆ ಅವರಿಗೆ ಪರಿಚಯ ಆಯಿತು ಅವರಿಗೆ ಅಂತ, ಯಾರು ಇವನು ಅಂತ ಪ್ರಾರಂಭ ಆಯಿತು ಅಂತ. ಅವರಿಗೆ ಸಂಸ್ಥಾನದ ಪೂರ್ವಾಶ್ರಮದ ಅಜ್ಜ ತುಂಬ ಪರಿಚಯ ಅಂತ, ತುಂಬ ಹತ್ತಿರದ ಬಳಕೆ ಅವರಿಗೆ. ಮಹಾಬಲೇಶ್ವರ ಭಟ್ರು ಅಂತ ಒಂದು ಋಷಿ ಸದೃಶವಾಗಿರ್ತಕ್ಕಂಥ ವ್ಯಕ್ತಿತ್ವ, ಅದು ತುಂಬ ಹತ್ತಿರದ ಬಳಕೆ. ಸಂಸ್ಥಾನದ ಪೂರ್ವಾಶ್ರಮದ ತಂದೆ ಅವರು ಶಿಷ್ಯ, ದೊಡ್ಡ ಗುರುಗಳ ಪರಿವಾರದಲ್ಲಿದ್ದು ಅವ್ರ ಜೊತೆಯಲ್ಲಿದ್ದು ವಿದ್ಯಾರ್ಥಿಯಾಗಿ ಪಾಠ ಹೇಳಿದಂತು. ಹಾಗಾಗಿ ನಾವು ಗುಟ್ಟಾಗಿರ್ಲಿಕ್ಕೆ ಹೇಗೆ ಸಾಧ್ಯ ಹೇಳಿ ಕರೆದು ಹತ್ತಿರ ಕೂರಿಸ್ಕೊಂಡು ಪ್ರಶ್ನೆಗಳು ಪ್ರಾರಂಭ ಆಯಿತು. ನಾವು ವೇದಾಧ್ಯಯನ ಮಾಡ್ತಾ ಇದ್ವಲ್ಲ, ಅದು ಹೇಳು, ಇದು ಹೇಳು, ಇದಕ್ಕೆ ಉತ್ತರ ಕೊಡು, ಅದಕ್ಕೆ ಉತ್ತರ ಕೊಡು. ಒಂದು 2 ಗಂಟೆ ಪ್ರಶ್ನೆಗಳು 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 ಅಂತ, ಒಂದು ಅಗ್ನಿ ಪರೀಕ್ಷೆಯ ರೀತಿಯಲ್ಲಿ ಅಂತ. ಭಾರಿ ಅಂದರೆ ತುಂಬ ವಿಶೇಷವಾಗಿ ಅಂತ. ಅಲ್ಲಿ ಕೋಶ ಅವರು ಅಲ್ಲೊಬ್ಬರು ದೀಕ್ಷಿತರು ಅಂತಿದ್ರು. ಅವ್ರಿಗೆ ಅದೇನು ಅನ್ನಿಸ್ತು, ಅವತ್ತು ಗುರುಗಳ ಬಳಿ ಕರ್ಕೊಂಡು ಹೋಗಬೇಕಾದ್ರೆ ಅವರೊಂದು ಮಾತನ್ನು ಹೇಳಿದರು ಅಂತ, ಆಗಬಹುದು ಮುಂದಕ್ಕೆ ಅಂತ ಅನ್ನೋ ಮಾತು ಅವ್ರ ಬಯಲು ಬಂದಿತ್ತು ಅಂತ ಆ ಸಮಯದಲ್ಲಿ. ಹಾಗೆ ಒಂದು ಅಷ್ಟೆಲ್ಲ ಪರೀಕ್ಷೆ ಮಾಡಿದ ಮೇಲೆ ಹಾಗೆ ಬಿಡಲಿಲ್ಲ, ಒಂದು ಸುವರ್ಣ ಮಂತ್ರಕ್ಷತೆಯನ್ನು ಕೊಟ್ಟು, ಅಂದರೆ ಒಂದಿಷ್ಟು ದ್ರವ್ಯವನ್ನು ಕೂಡ ತಗೊಂಡೋಗು, ಚೆನ್ನಾಗಿ ಓದು, ಆಶೀರ್ವಾದ ಮಾಡಿ ಅವರು ಕಳುಹಿಸಿಕೊಟ್ಟಿರ್ತಕ್ಕಂಥದ್ದನ್ನು ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಒಂದು ವರೆಗೆ ಹಚ್ಚೋದು ಅಂತ ಹೇಳ್ತಾರಲ್ಲ, ಅಥವಾ ಒಂದು ರತ್ನಕ್ಕೆ ಸಾಣೆ ಹಿಡಿಯೋದು ಅಂತ, ಅಂತಹ ಪರೀಕ್ಷೆ ಅದು ಅಂತ. ಅದಕ್ಕೆ ನಾವು ಒಳಪಟ್ಟಂಥ ಒಂದು ಸಂದರ್ಭ ಅಂತ, ಆಶೀರ್ವಾದಕ್ಕೂ ಕೂಡ ಒಳಪಟ್ಟಿರ್ತಕ್ಕಂಥ ಒಂದು ಸಂದರ್ಭ ಅದು ಅಂತ. ಅದಾಗಿ ಸ್ವಲ್ಪ ಕಾಲದ ಬಳಿಕ ಈ ಉತ್ತರಾಧಿಕಾರಿಗಳ ಹುಡುಕಾಟ ಪ್ರಾರಂಭ ಆಯಿತು. ಅದು ಹೇಗೋ ಆ ದೃಷ್ಟಿ ಮತ್ತೆ ಹುಡುಕಿಕೊಂಡು ನಮ್ಮ ಬಳಿಗೆ ಬಂತು. ಅನೇಕರ ಜಾತಕಗಳಲ್ಲಿ ಬಂದಿದ್ದು, ವಿಮರ್ಶೆಗಳೆಲ್ಲ ಆಗ್ತಾಯಿದ್ವು. ನಾವು ಮತ್ತು ಜಗದೀಶ್ ನಮ್ಮಿಬ್ಬರನ್ನ ಮಠಕ್ಕೆ ಗುರುಗಳು ಪದೇ ಪದೇ ಕರೆಸ್ತಾ ಇದ್ರು. ಕೆಲವಾರು ದಿನ ಅಲ್ಲೇ ಮಠದಲ್ಲಿ ನಾವು ಉಳ್ಕೊಳ್ತಾ ಇದ್ವು. ಅಲ್ಲೂ ಹಾಗೆ
ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು, ಭಾಷಣಗಳನ್ನು ಮಾಡಿಸ್ತಾ ಇದ್ರು, ಅಥವಾ ಶ್ಲೋಕಗಳನ್ನು ಬರೆಸ್ತಾ ಇದ್ರು ನಮ್ಮ ಕೈಯಲ್ಲಿ. ಇದೆಲ್ಲ ನಡೀತಾ ಇತ್ತು ಅಂತ. ಆ ಸಮಯದಲ್ಲಿ ಒಂದು ದಿನ ಈ ಸಭೆ ನಡೆದಿರ್ತಕ್ಕಂಥದ್ದು ಅದೇ ಸಂದರ್ಭದಲ್ಲಿ ಅಂತ ನಮ್ಮ ಒಂದು ನೆನಪು ಅಂತ. ಹೀಗೆ ಆ ತೀರ್ಥಹಳ್ಳಿ ಮಠಕ್ಕೆ ಆ ನಂತರದ ದಿನಗಳಲ್ಲೂ ಕೂಡ ಅನೇಕ ಬಾರಿ ನಾವು ಹೋಗುವಂತೆ ಅಲ್ಲಿ ಗುರುದರ್ಶನವನ್ನು ಮಾಡುವಂತೆ ಆಯಿತು. ನಮಗದು ಚೆನ್ನಾಗಿ ನೆನಪಿದೆ. ಅಲ್ಲಿ ಗುರುಗಳು ಎಲ್ಲಿ ಅವರು ಆಸೀನರಾಗಿರ್ತಾ ಇದ್ರು, ಹೇಗೆ ಆಶೀರ್ವಾದ ಮಾಡ್ತಾ ಇದ್ರು, ಹೇಗೆ ಅವರು ಜನ ಗೇಟ್ ಒಳಗೆ ಪ್ರವೇಶ ಮಾಡುವಾಗಲೇ ಅಲ್ಲಿಂದ ಒಂದು ದೃಷ್ಟಿ, ಅಲ್ಲಿಂದ ಯಾರು ಬಂದರು, ಯಾರು ಹೋದರು, ಯಾರು ಬಂದರೆ ಈಗಲೇ ದರ್ಶನ ಕೊಡಬೇಕು, ಯಾರು ಬಂದರೆ ಸ್ವಲ್ಪ ಇರಬೇಕು ಆಮೇಲೆ ದರ್ಶನ ತಗೊಳ್ಬೇಕು. ಅವರದ್ದೆಲ್ಲ ತುಂಬ ಈಗಿನ ಹಾಗೆಲ್ಲ ಅದು ದೃಷ್ಟಿಯೇ ಬೇರೆ ಅದು ಅಂತ. ಅವ್ರ ಯೋಚನಾ ಕ್ರಮವೇ ತುಂಬ ಬೇರೆ ಇತ್ತು ಅಂತ. ಅವರು ಆಡ್ತಾ ಇದ್ದ ಮಾತುಗಳು ಅಥವಾ ಅವರ ಒಂದು ಎಲ್ಲವೂ ಕೂಡ ನಮಗೆ ಬಹಳಷ್ಟು ನೆನಪು ಅಲ್ಲಿಯದ್ದು ಅಂತ. ತೀರ್ಥಹಳ್ಳಿ ಮಠದ್ದು ಅಂತ ತೀರ್ಥಹಳ್ಳಿ ಮಠವನ್ನು ಅವರು ಜೀರ್ಣೋದ್ಧಾರ ಮಾಡಿದ್ದಾರೆ. ಆಮೇಲೆ ಅದಕ್ಕೊಂದು ಪುನಃ ನವೀಕರಣವನ್ನು ಕೂಡ ಮಾಡಿದ್ದಾರೆ. ಬಹುಶಃ ಅವರ ಕೊನೆಯ ಕಾಲ ಹತ್ತಿರ ಇದ್ದಾಗ ಇನ್ನೊಂದು ಸರ್ತಿ ಮಠಕ್ಕೊಂದು ನವೀಕರಣವನ್ನು ಕೂಡ ಮಾಡಿ ತುಂಬ ಆ ಮಠಕ್ಕೊಂದು ಅಂದ ಆಕಾರ ವೈಭವವನ್ನು ಅವರು ಕೊಟ್ಟಿದ್ದಾರೆ. ಆದರೆ ಅವರು ನಮಗೆ ತೀರ್ಥಹಳ್ಳಿ ಮಠದಲ್ಲಿ ಉಳ್ಕೊಳ್ಳಿಕ್ಕೆ ಹೇಳಲಿಲ್ಲ ಅಂತ. ನೀನು ಹೊಸನಗರಕ್ಕೆ ಹೋಗು. ಹಾಗೆ ನಾನು ಹೊಸನಗರ ಮಠಕ್ಕೆ ಹೋಗಿದ್ದು. ಇದನ್ನು ತೀರ್ಥಹಳ್ಳಿ ಮಠದಲ್ಲಿ ಇರ್ತಾ ಇದ್ವೋ ಏನೋ ನಾವು ಗೊತ್ತಿಲ್ಲ. ಆದರೆ ನಮಗಿದ್ದ ಆದೇಶ ಬೇರೆ ಇತ್ತು ಅಂತ. ಹೊಸನಗರ ಮಠಕ್ಕೆ ಹೋಗಬೇಕಾಗಿ ಆದೇಶ ಇದ್ದಿದ್ದು. ಅಲ್ಲೂ ಅನೇಕ ಮಹತ್ಕಾರ್ಯಗಳು ನಡೆದಿದ್ದಾರೆ ಹೊಸನಗರ ಮಠದಲ್ಲಿ. ಅದರ ಫಲವಾಗಿ ಅಲ್ಲಿಂದ ಇಲ್ಲಿಗೆ ಬರುವಂಥ ಒಂದು ಸಂದರ್ಭ ಕೂಡ ಆಮೇಲೆ ಬಂತು. ಹೀಗೆ ಆ ತೀರ್ಥಹಳ್ಳಿ ಮಠಕ್ಕೆ ತುಂಬ ಹಳೆ ಚರಿತ್ರೆಯೂ ಇದೆ, ಇತ್ತೀಚಿನ ಚರಿತ್ರೆ ಕೂಡ ಇದೆ ಅಂತ. ಆದರೆ ಈಗ ಅದು ಸ್ವಲ್ಪ ಅದಕ್ಕೊಂದು ಗ್ರಹಣ ಅನ್ನೋ ಸ್ಥಿತಿ ಇದೆ. ಯಾಕೆಂದರೆ ಎಲ್ಲಿಗಾದರೂ ಈಗ ಪದೇ ಪದೇ ಈ ನೀವೆಲ್ಲ ತೋಟಿಗರು, ತೋಟಕ್ಕೆ ಪದೇ ಪದೇ ನೀವು ಹೋಗದೇ ಇದ್ದರೆ ಕಳೆ ಬೆಳೀತದೆ ಅಂತ. ಅಲ್ಲಿ ಇಲ್ಲಿ ಬೇಲಿಗಳು ಮುರಿತವೆ ಅಂತ, ಜಾನುವಾರುಗಳು ಬರಲಿಕ್ಕೆ ಆರಂಭ ಆಗ್ತದೆ ಅಂತ, ಏನೇನೋ ಆಗ್ತದೆ ಅಂತ. ಪದೇ ಪದೇ ನಮಗೆ ತೀರ್ಥಹಳ್ಳಿ ಮಠಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಥವಾ ಹೆಚ್ಚು ಕಾಲ ಅಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕೆ ಕಾರಣ ಅನ್ಯತ್ರ ಕಾರ್ಯದ ಒಂದು ಬಾಹುಲಿ ಇದ್ದಿರುವಂಥದ್ದು. ಆ ಮಠ ಪ್ರೀತಿ ಅಲ್ಲ ಅಂತಲ್ಲ, ಆ ಶಿಷ್ಯರ ಪ್ರೀತಿ ಅಲ್ಲ ಅಂತಲ್ಲ, ಆದರೆ ಕಾಲ ಕೂಡಿ ಬರಲಿಲ್ಲ. ಹೀಗಾಗಿ ಸ್ವಲ್ಪ ಆ ಮಠ ಒಂದು ರೀತಿಯಲ್ಲಿ ಒಂದು ಗ್ರಹಣಾವಸ್ಥೆಯಲ್ಲಿ ಇದೆ. ಅದರ ಜೀರ್ಣೋದ್ಧಾರ ಆಗಬೇಕು, ಖಂಡಿತವಾಗಿಯೂ ಕೂಡ ಆಗಬೇಕು. ಗಂಗಾ ವಿಶ್ವೇಶ್ವರ ಸನ್ನಿಧಿಯ ಜೀರ್ಣೋದ್ಧಾರವೂ ಕೂಡ ಅದು ಬಹುಕಾಲದಿಂದ ನಿರೀಕ್ಷಿತವಾಗಿರತಕ್ಕಂಥದ್ದು. ನಮಗೊಂದು ಹೆಮ್ಮೆ ಏನು ಅಂದರೆ ಅಲ್ಲಿರುವ ಪರಿಮಿತ ಸಂಖ್ಯೆಯ ಶಿಷ್ಯರು ಇವತ್ತು ಟೊಂಕ ಕಟ್ಟಿ ನಿಂತಿದ್ದಾರೆ ಅಂತ. ಅದನ್ನು ಮಾಡಬೇಕು ಅಂತ, ಆ ಮಠಕ್ಕೆ ಏನಾದರೂ ಒಂದು ಸೇವೆ ಆಗಬೇಕು ಅಂತ. ನಿಜವಾಗಿ ಸಂಖ್ಯಾ ದೃಷ್ಟಿಯಿಂದ ತುಂಬ ಚಿಕ್ಕ ಸಂಖ್ಯೆ ಆದರೂ ಕೂಡ ಅವರೊಂದು ದೃಢ ಸಂಕಲ್ಪ ಇದೆ ಅಂತ. ಏನಾದರೂ ಮಾಡಬೇಕು ಅನ್ನೋ ಭಾವನೆ ಇತ್ತೀಚೆಗೆ ಅವರಿಗೆ ಗಟ್ಟಿಯಾಗಿ ಮೂಡಿದ್ರಿಂದ ಆ ಮಠಕ್ಕೊಂದು ಭವಿಷ್ಯ ಇದೆ ಅಂತ. ಅವರೊಟ್ಟಿಗೆ ನಾವು ಕೂಡ ಇದ್ದೇವೆ. ಅದು ಜೀರ್ಣೋದ್ಧಾರದ ಕಾರ್ಯ ಆಗಬೇಕು, ಇಡೀ ಸಮಾಜಕ್ಕೆ ಎಡೆಯೊಡಿಸ್ಬೇಕು, ಎಲ್ಲರೂ ಅದಕ್ಕೆ ಸಹಕಾರವನ್ನು ನೀಡಬೇಕು. ಅವ್ರಿಗೆ ಈಗ ತಾನೇ ಹೇಳಿದ್ವು, ಯಾವ ಕಾರಣಕ್ಕೂ ನಿಲ್ಲಿಸಬೇಡಿ, ಯಾವ ಕಾರಣಕ್ಕೂ ಹೆಜ್ಜೆ ಹಿಂದಿರಬೇಡಿ, ನಾವು ಒಂದು ಹೆಜ್ಜೆ ನಿರೀಕ್ಷೆ ಮಾಡ್ತಾ ಇದ್ದು ಆರಂಭ ಆಗಲಿ ಅಂತ. ಆರಂಭ ಆದಮೇಲೆ ನಿಲ್ಲೋದಿಲ್ಲ, ಅದು ಮುಂದುವರಿಯುತ್ತದೆ. ಯಾಕೆಂದರೆ ಅದರ ಹಿಂದೆ ಅನೇಕ ಕಥೆಗಳಿದೆ, ಚರಿತ್ರೆಗಳಿದೆ, ಅಥವಾ ಅನೇಕ ತಪಸ್ಸು ನಡೆದಿರತಕ್ಕಂಥ ಸ್ಥಳ, ಸಾಧನೆ, ಪುಣ್ಯ ಸಂಪಾದನೆ ಅಲ್ಲಿ ಆಗಿರತಕ್ಕಂಥ ಒಂದು ಸ್ಥಾನ ಅದು. ಹಾಗಾಗಿ ಜೀರ್ಣೋದ್ಧಾರದ ಸುದಿನವನ್ನು ನೋಡೋಣ. ಅನಾವರಣ ಇಲ್ಲಿ ಆರಂಭ ಆಗಿದ್ದೀಗ, ಅಲ್ಲಿ ಅನಾವರಣ ಆಗ್ತಕ್ಕಂಥ ದಿನ ತೀರ್ಥಹಳ್ಳಿ ಮಠ ಪುನರ್ನವ ಅಂದರೆ ಹೊಸ ರೂಪವನ್ನು ಪಡೆದು ಇಡೀ ಸಮಾಜದ ಮುಂದೆ ಅನಾವರಣಗೊಳ್ಳುವಂಥ ಸುದಿನವನ್ನು ನಾವೆಲ್ಲರೂ ಕೂಡ ಕಾಯೋಣ ಎಂಬುದಾಗಿ ಸಮಯದಲ್ಲಿ ಅಪೇಕ್ಷೆ ಪಡ್ತೇವೆ. ಇದೇ ವಲಯಗಳ ಇದೇ ವ್ಯಾಪ್ತಿಯಲ್ಲಿ ಅಂದರೆ ರಾಮಚಂದ್ರಾಪುರ ಮಂಡಲದ ವ್ಯಾಪ್ತಿಯಲ್ಲಿ ಹೊಸನಗರ ಮಠದ ಪುನರ್ನವ ಕಾರ್ಯ ಕೂಡ ಪ್ರಾರಂಭ ಆಗಿದೆ. ಅದು ಕೂಡ ಒಂದು ನಡೀತಾ ಇದೆ. ಅಲ್ಲಿ ತುಂಬ ಕಾರ್ಯಗಳು ಆಗಬೇಕಾದಂಥದ್ದಿದೆ, ಅದನ್ನು ಬೆಟ್ಟದಷ್ಟು ಸಣ್ಣಪಟ್ಟದಲ್ಲ ಅಂತ. ಅಲ್ಲಿಯೂ ಕೂಡ ಬಹಳ ದೊಡ್ಡ ತಂಡ ತುಂಬ ಸಮರ್ಥವಾಗಿ ಅದನ್ನು ಮುನ್ನಡೆಸ್ತಾ ಇದೆ, ವ್ಯವಸ್ಥಿತವಾಗಿ ಮುನ್ನಡೆಸ್ತಾ ಇದೆ. ಬಹುಶಃ ಅನನ್ಯವಾದ ರೀತಿಯಲ್ಲಿ ಜೀರ್ಣೋದ್ಧಾರ ಆಗ್ಬೋದು. ಅಲ್ಲಿ ಜೀರ್ಣೋದ್ಧಾರ ಅನ್ನೋದಕ್ಕಿಂತ ಒಂದು ಸಣ್ಣ ಹೊಸ ಸ್ಥಾಪನೆ ಅದು ಅಂಥದ್ದು ಅದ್ಭುತವಾದ ರೀತಿಯಲ್ಲಿ ಕಾರ್ಯ ಆಗ್ಬೋದು. ಅದಕ್ಕೆ ಸಂಸ್ಥಾನದ ಪೂರ್ಣಾಶೀರ್ವಾದ ಇದೆ ಎಂಬುದಾಗಿ ಈ ಸಮಯದಲ್ಲಿ ಹೇಳಿ ತುಂಬ ಸಹಕಾರ ಹರಿದು ಬರ್ತಾ ಇದೆ ಅದಕ್ಕೆ. ಆದರೆ ಇನ್ನಷ್ಟು ಮತ್ತಷ್ಟು ಶಿಷ್ಯರು ಅದಕ್ಕೆ ತಮ್ಮ ಸೇವೆಯನ್ನು ಸಲ್ಲಿಸಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಹರಿಸ್ತೇವೆ. ಹಾಗೆ ಎಲ್ಲ ವಲಯಗಳಿಗೂ ಕೂಡ ಆಶೀರ್ವಾದ ಮಾಡ್ತೇವೆ. ನೀವೆಲ್ಲ ಅಪ್ಪಟ ಗುರುಭಕ್ತರು,
ಗುರುಗಳು ಎಲ್ಲಿದ್ದರೂ ಹುಡ್ಕೊಂಡು ಹೋಗುವಂಥವ್ರು, ಅದು ಮಳೆಗಾಲ ಆಗಲಿ ಚಳಿಗಾಲ ಆಗಲಿ ಬೇಸಿಗೆ ಕಾಲ ಆಗಲಿ, ಒಂದೊಂದು ಕಾಲದಲ್ಲಿ ಒಂದೊಂದು ಸಮಸ್ಯೆ. ಮಳೆಗಾಲದಲ್ಲಿ ತುಂಬ ಮಳೆಯ ಸಮಸ್ಯೆ, ಚಳಿಗಾಲದಲ್ಲಿ ತುಂಬ ಚಳಿಯಿನ ಸಮಸ್ಯೆ, ಬೇಸಿಗೆ ಕಾಲದ ಬಗ್ಗೆ ನಾವು ಹೇಳೋದೇ ಬೇಡ ಅಂತ, ವಿಪರೀತ ಸಖೆ ಅಂತ. ಹಾಗಾಗಿ ನಮಗೆ ಅದೇ ಮಹಾಬಲೇಶ್ವರ ಬೆಟ್ಟ ನೆನಪಾಗ್ತದೆ ನಮಗೆ, ಸಂಸ್ಥಾನದ ಪೂರ್ವಾಶ್ರಮದ ಪಿತಾಮಹ. ಒಂದ್ಸಾರಿ ಬೆಳಗ್ಗೆ ಬೇಗ ಎದ್ದು ಏನೋ ಮಾಡೋ ಸಂದರ್ಭ ಇದ್ದಾಗ ಚಳಿ ಅಂದರೆ ಚಳಿ ಅಂತ ನಾವು ಹೇಳಿದಾಗ ಅವರು ಕೊಟ್ಟ ಉತ್ತರ ಒಂದು, ಚಳಿ ಅಂದರೆ ಚಳಿ ಅಂತ ಅನ್ಬೇಡ, ಚಳಿ ಇಲ್ಲ ಅಂತ. ಇಡೀ ಜೀವನಕ್ಕೆ ಅನ್ವಯ ಆಗುವಂಥದ್ದು ಇದು. ನಾವು ಕೆಲವು ಸಾರಿ ಕಷ್ಟ ಅಂದರೆ ಕಷ್ಟ ಅಂತ ಹೇಳ್ತಾ ಇರ್ತೀವಿ, ಏನರ್ಥ ಅದಕ್ಕೆ ಅಂತ, ಕಷ್ಟ ಅಂದರೆ ಕಷ್ಟ ಅನ್ಬೇಡ ನೀ, ಅದನ್ನು ಎದುರಿಸು ಧೈರ್ಯವಾಗಿ, ಧೀರ್ವದತ್ವಾಗಿ ಎದುರಿಸು, ಕಷ್ಟವೇ ಇಲ್ಲ. ಈ ಎಲ್ಲವೂ ಅಂದುಕೊಂಡಾಗ ಮಾತ್ರ ಇವೆ ಇವೆಲ್ಲ ಅಂತ, ಈ ಭೂತಗಳೆಲ್ಲ ಅಂತ, ಇಲ್ಲದಿದ್ರೆ ಇರೋದಿಲ್ಲ ಅಂತ. ಕಾಯಿಲೆ ಅಂದರೆ ಕಾಯಿಲೆ, ಕಾಯಿಲೆ ಅಂದರೆ ನೀವು ಅಂದುಕೊಂಡಿದ್ರಿಂದ ಕಾಯಿಲೆ ಹೆಚ್ಚಾಯಿತು. ಎದ್ದು ನಿಂತ್ಕೋ ನೆಟ್ಟಗೆ ಧೈರ್ಯವಾಗಿ ಮುಂದುವರಿ, ಕಾಯಿಲೆಯೂ ಇಲ್ಲ ಏನೂ ಇಲ್ಲ ಅಂತ. ಹಾಗಾಗಿ ಹಾಗೆ ನೀವು ಯಾವುದನ್ನು ಲೆಕ್ಕಿಸ್ತೇ ಇಲ್ಲಿ ಬಂದು ಇವತ್ತು ಗುರುದರ್ಶನವನ್ನು ಮಾಡಿದ್ದೀರಿ. ಈಗ ಮಳೆ ಅಂದರೆ ಮಳೆ ಅಂದರೆ ಮಳೆ ನೀವು ಅಂದ್ಕೊಳ್ಳೋದು ಇದ್ರೆ ಆಯಿತು, ಒಂದು ಇದ್ರೆ ಆಯಿತು, ಅದ್ರ ಪಾಡಿಗದು ನಮ್ಮ ಪಾಡಿಗೆ ನಾವು ಅಂತ ಎಲ್ಲ ಕಾರ್ಯಗಳು ಕೂಡ ಸುಸೂತ್ರವಾಗಿ ನಡೀತವೆ. ಹಾಗೆ ನೀವೆಲ್ಲ ಬಂದಿದ್ದೀರಿ, ನಿಮ್ಮೆಲ್ಲರನ್ನು ಕೂಡ ಈ ಸಮಯದಲ್ಲಿ ನಾವು ವಿಶೇಷವಾಗಿ ಹರಿಸ್ತೇವೆ. ಕಾಲದ ಪ್ರವಚನ ನಡೀತಾ ಇತ್ತು ಕಾಲದ ಕುರಿತಾಗಿ, ಅದು ಇವತ್ತು ಯಾಕಿಲ್ಲ ಅಂತ ಕೇಳಬೇಡಿ, ಯಾಕೆಂದರೆ ಕಾಲಕ್ಕೂ ಕೂಡ ವಿರಾಮ ಅಂತ ಇರ್ತದೆ ಅಂತ. ಮಹಾಕಾಲನಿಗೆ ವಿರಾಮ ಇಲ್ವಂತೆ, ಮತ್ತು ಎಲ್ಲ ಕಾಲಕ್ಕೂ ವಿರಾಮ ಇದೆ ನೋಡಿ. ಮಳೆಗಾಲಕ್ಕೆ ವಿರಾಮ ಉಂಟೋ ಇಲ್ವೋ, ಒಂದು ಸಣ್ಣ ವಿರಾಮ ಅಲ್ಪ ವಿರಾಮ ಕೊಟ್ಟಿದೆ ನೋಡಿ ಅಂತ, ನೀವೆಲ್ಲ ಬಂದಿದ್ದೀರಿ ಅಂತ. ಇವತ್ತು ಮಳೆಯೂ ಕೂಡ ಒಂದು ಅಲ್ಪ ವಿರಾಮವನ್ನು ಕೊಟ್ಟಿದೆ. ಚಳಿಗಾಲ ಅದಕ್ಕೂ ಮುಕ್ತಾಯ ಅಂತ ಇದೆ ಅಂತ. ಶಿವರಾತ್ರಿ ಬಂತು ಅಂದರೆ ಚಳಿ ಶಿವಶಿವ ಅಂತ ಹೋಗ್ಬಿಡ್ತದಂತೆ ಅಂತ, ಚಳಿಗಾಲಕ್ಕೆ ವಿರಾಮ ಅದು ಅಂತ. ಹಾಗೆ ಎಲ್ಲ ಕಾಲಕ್ಕೂ, ನೀವು ಬಾಲ್ಯದ ಕಾಲ ಅದಕ್ಕೊಂದು ವಿರಾಮ ಇದೆ, ಯೌವನದ ಕಾಲ ಒಂದು ವಿರಾಮ ಇದೆ ಅದಕ್ಕೆ, ಬ್ರಿಟಿಷರ ಕಾಲ ವಿರಾಮ ಇದೆ ಅದಕ್ಕೊಂದು, ಮೊಘಲರ ಕಾಲ ವಿರಾಮ ಇದೆ ಅದಕ್ಕೊಂದು, ಪ್ರತಿಯೊಂದು ಕಾಲಕ್ಕೂ ಕೂಡ ವಿರಾಮ ಇದೆ ಅಂತ. ಹಾಗೊಂದು ಸಣ್ಣ ವಿರಾಮ ಇವತ್ತು, ಒಂದರ್ಥದಲ್ಲಿ ವಿರಾಮ ಕೊಟ್ಟಂತೆ ಆಗಲಿಲ್ಲ, ಈ ನಾಲ್ಕು ಮಾತು ಹೇಳಿದ್ರಿಂದಾಗಿ ಅದು ಮುಂದುವರೆದಂತೆ ಆಯಿತು ಅಂತ ನಾವು ಭಾವಿಸ್ತೇವೆ. ನಿಮ್ಮೆಲ್ಲರನ್ನು ಕೂಡ ವಿಶೇಷವಾಗಿ ಆಶೀರ್ವದಿಸ್ತೇವೆ. ಮೂಲ ಮಠಕ್ಕೆ ಇವತ್ತು ರಾಮಚಂದ್ರಾಪುರ ಮಠ ಮತ್ತು ತೀರ್ಥಹಳ್ಳಿ ಮಠಗಳು ಬಂದಿದ್ದಾವೆ. ಮೂಲ ಮಠಕ್ಕೆ ಇನ್ನೆರಡು ಮಠಗಳು, ಇದರದ್ದೇ ವಿಕಾಸ, ಇದರದ್ದೇ ವಿಸ್ತಾರ ಅವು ಅಂತ, ಒಂದೊಂದು ಒಂದೊಂದು ರೀತಿ ಇರತಕ್ಕಂಥದ್ದು. ಹಾಗಾಗಿ ಇಲ್ಲಿಂದ ಚೈತನ್ಯಧಾರ ಹರಿದು ಹೋಗಿ ಆ ಎರಡೂ ಮಠಗಳನ್ನು ಹಸಿರಾಗಿಸಲಿ, ಹೂವಾಗಿಸಲಿ, ಹಣ್ಣಾಗಿಸಲಿ ಎಂಬುದಾಗಿ ಸಮಯದಲ್ಲಿ ನಾವು ಹರಿಸ್ತೇವೆ. ಎಲ್ಲ ಶಿಷ್ಯ ಭಕ್ತರನ್ನು ಕೂಡ ಮನಸಾರೆ ಆಶೀರ್ವದಿಸ್ತೇವೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅರ್ಪಣೆ ಆಗ್ತದೆ. ಹರೇ ರಾಮ. ಶ್ರೀಮಜ್ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ್ ಕೀ. ದೀಕ್ಷೆ ಕೊಟ್ಟ ಗುರುವಿಗಿಂದು ಮಠವ ಕೊಟ್ಟ ಶಿಷ್ಯರು, ದೀಕ್ಷೆ ಕೊಟ್ಟ ಗುರುವಿಗಂದು ಮಠವ ಕೊಟ್ಟ ಶಿಷ್ಯರು, ಜನರ ಒಳಿತಿಗಾಗಿ ಬಳಕೆ ಅದುವೇ ಗುರುವಿನಿಷ್ಟವು. ಮುಂದೆ ಹಿಂದಿನ ಒಲವು, ಹಿಂದೆ ಮುಂದಿನ ನೆರಳು, ಹೊಸತು ಸೃಷ್ಟಿಯ ಒಲವು ಗುರುವಿನಿಚ್ಛೆ. ತೆರೆಯ ಸರಿಸಿ ತೋರಿಸಿದಿರಿ ಮಠದ ಕಾರ್ಯ ಇಂದಿಲ್ಲಿ. ಗುರುವಿನೊಳಗೆ ಇರುವ ನೆನಪ ಜೊತೆಗೆ ಮನಕ್ಕೆ ಸೇರಿಸಿ. ಸೇವೆ ಮಾಡಿದ ಶಿಷ್ಯ ತೆರೆದುಕೊಳ್ಳಲಿ ಜಗಕ್ಕೆ, ಸತ್ಯ ಕಾಣಲಿ ಜಗಕ್ಕೆ ಸರಿಯಲಾವರಣ. ಬೆಳಗಲೆಲ್ಲ ಕ್ಷೇತ್ರದಲ್ಲಿ ಮಠದ ಹೆಸರು ಕೀರ್ತಿಯ. ಪ್ರೀತಿಯಿಂದ ಬಂದ ಜಗಕ್ಕೆ ಒಲವಿನೊಲವ ಸ್ಪರ್ಶವು. ಹರೇ ರಾಮ.